ಈಗ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬರೋ ಚುನಾವಣೆಯಲ್ಲೂ ರಾಜಕೀಯ ಪಕ್ಷಗಳು ಚುನಾವಣೆ ಆಸಕ್ತರು ಎದುರಿಸ್ಬೇಕಾಗಿರ್ತಕ್ಕಂಥದ್ದು ಸಹಜ. ಈಗ ನಮಗೆ ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಚುನಾವಣೆ ಮೈಸೂರು ವಿಭಾಗದ್ದು June 3 ನಿಗದಿಯಾಗಿದೆ, ನೋಟಿಫಿಕೇಷನ್ ಆಗಿದೆ, ನಾಮಿನೇಷನ್ ಫೈಲ್ ಮಾಡುವಂಥದ್ದು. ಸೊ ನಮ್ಮ ಜಿಲ್ಲೆಯವರೇ ಆದಂಥ ಈಗಾಗಲೇ 3 ಸತತವಾಗಿ ಟೀಚರ್ 4 ಬಾರಿ ಚುನಾವಣೆ ಗೆದ್ದು ಆ ಕ್ಷೇತ್ರದಲ್ಲಿ ಭಾಳ ಯಶಸ್ವಿಯಾಗಿ ಜನಪ್ರಿಯತೆಯನ್ನು ಗಳಿಸಿರ್ತಕ್ಕಂಥ ಮರ್ತಿಬೇಗೌಡರಿಗೆ ಮತ್ತೊಂದು ಅವಕಾಶಕ್ಕೆ ನಮ್ಮ ಪಕ್ಷ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಅದ್ರ ಪರವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಸ್ವಲ್ಪ ಎಲ್ಲರೂ ಒಗ್ಗಟ್ಟಾಗಿ ಸಕ್ರಿಯವಾಗಿ ಮಾಡಬೇಕು ಅಂತ ನಮ್ಮೆಲ್ಲ ಮುಖಂಡರುಗಳನ್ನ ಕೇಳಲಿಕ್ಕೋಸ್ಕರ ಒಂದು ಸಭೆ ಕರೆದಿದ್ದೆ. ಯಾರು ರಾಜ್ಯದ ಮಹಿಳೆಯರನ್ನ ಮರ್ಯಾದೆ ತೆಗೆದಿರೋರು? ನಿನ್ನ ಲೆಕ್ಕದಲ್ಲಿ ಯಾರಪ್ಪ? ಅಲ್ಲಲ್ಲ, ಆಯಿತು, ಅವ್ರು ಹೇಳಿದ್ರು, ನಿಮ್ಮ ಲೆಕ್ಕದಲ್ಲಿ ಯಾರು ಅನ್ನಿಸ್ತದೆ? ಅಲ್ಲಲ್ಲ, ನೀನು ಒಬ್ಬ ಈ ರಾಜ್ಯದ ಪ್ರಜೆ ಅಲ್ಲ, ಮಾಧ್ಯಮ ಸ್ನೇಹಿತ ಅನ್ನೋದು ಒಂದು ಕಡೆ ಇರಲಿ, ಮಾಧ್ಯಮದವರಾಗಿ ಈ ರಾಜ್ಯದ ಅನೇಕ ಮಹಿಳೆಯರನ್ನ ಇವತ್ತು ಈ ಪರಿಸ್ಥಿತಿಗೆ ಬರಲಿಕ್ಕೆ ಕಾರಣಕರ್ತರು ಯಾರು? ದಯಮಾಡಿ ಹೇಳಿ ಯಾರು? ಅದು 100 50 ಜನನೋ 10 ಜನನೋ ಒಬ್ಬರೋ ಇವತ್ತು ಈ ಇನ್ಸ್ಟೆಂಟ್ ನಡೀಲಿ ನಡೆದಿರ್ತಕ್ಕಂಥದ್ದಕ್ಕೆ ಕಾರಣ ಯಾರು? ಯಾರ ಕುಟುಂಬ? ಯಾರ ಕುಟುಂಬ? ಏನು ಸಾಧನೆಗೋಸ್ಕರ ಪ್ರತಿಭಟನೆ ಮಾಡಿಸ್ತಾ ಇದ್ದಾರೆ? ಯಾವ ವಿಚಾರಕ್ಕೆ ಪ್ರತಿಭಟನೆ ನಡೀತಾ ಇದೆ? ಡೈವರ್ಟ್ ಮಾಡಲಿಕ್ಕಾ ಅಥವಾ ಇಲ್ಲ ನಮ್ಮ ಹುಡುಗ ಮಾಡಿರೋದು ಸರಿ ಇದೆ ಸಂತೋಷಕ್ಕೆ? ಇಷ್ಟು ಜನ ಕುಟುಂಬ ಬೀದಿಗೆ ಬಂದಿದ್ದಾರಲ್ಲ, ಅವ್ರ ಕುಟುಂಬದಲ್ಲಿ ಪಕ್ಕದ ಮನೆ ಮದುವೆಗೆ ಹೋಗೋಕೆ ಯೋಚನೆ ಮಾಡುವಂಥ ಪರಿಸ್ಥಿತಿ, ಮನೆಯಲ್ಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿ ಇದಾರಲ್ಲ ಕುಟುಂಬ, ಅದೆಲ್ಲ ಸಾಧನೆ ಏನೋ ಒಂದು ಕಾರಣಕ್ಕೋಸ್ಕರ ಪ್ರತಿಭಟನೆನ? ಯಾವ ವಿಚಾರದಲ್ಲಿ ಪ್ರತಿಭಟನೆ ಮಾಡಬೇಕು ಅದು ಮಾಡಿದ್ರೆ ಅದಕ್ಕೆ ಅರ್ಥ ಇರ್ತದೆ. ಒಬ್ಬರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಈ ಥರ ದಿನನಿತ್ಯ ಇದ್ದೇ ಒಂದು ಬೀದಿ ರಂಪ ಆದಿ ರಂಪ ಮಾಡ್ಕೊಂಡು ನಿಂತಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಅವರೇ ಯೋಚನೆ ಮಾಡಬೇಕು. ನಾವು ಇದ್ರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ನಮಗೆ ಮುಜುಗರಾಗಿ ನಿನ್ನೆ ಮಾಧ್ಯಮದಲ್ಲಿ ಹೇಳಿದ್ದೀವಿ. ಇವತ್ತೇನೋ ನಾನು ಪವರ್ ಟಿವಿಲಿ ಬತ್ತಾ ನೋಡ್ತಿದ್ದೆ, ಪವರ್ ಟಿವಿನಲ್ಲಿ ಅವನು ಕೆಲವಾರು ಕ್ವಶನ್ ಆಗ್ತಾಯಿದ್ದ, ಹಿಂದೆ 6 ನೀವೇ ನನಗೆ ಮಾತಾಡಿದ್ರಿ, ಈ ವಿಚಾರ ನನಗೆ ಗೊತ್ತಿದೆ ಅಂತ ಹೇಳಿದ್ರಿ ಅಂತೆಲ್ಲ ನೋಡಿದ್ರ? ಪವರ್ ಟಿವಿಲಿ ಯಾರೋ ಇದ್ದಾರಾ? ಹೌದಾ? ಹಂಗಾರೆ ಈಗ ಯಾರ ಪರ ಸ್ಟ್ರೈಕ್ ಮಾಡ್ತಾವ್ರೆ? ಈಗ ಆ ಹೆಣ್ಣುಮಕ್ಕಳು ಆ ಸಂತ್ರಸ್ತರ ಬಗ್ಗೆ ಇವರು ಅನುಕಂಪ ತೋರಿಸ್ಲೇ ಇಲ್ವಲ್ಲ, ಅವ್ರಿಗೆ ಅಟ್ಲೀಸ್ಟು ನಾವು ಸಾರಿ ಕೇಳಲೇ ಇಲ್ವಲ್ಲ ಇವರು? ನಿಮಗೆ ಅನ್ಯಾಯ ಆಗಿದೆ, ಅದ್ರ ಬಗ್ಗೆ ನಾವೂ ಇದ್ದೀವಿ ಅಂತ ಹೇಳಲೇ ಇಲ್ವಲ್ಲ, ನಾವು ಆ ಅನುಕಂಪನ ಇವರು ತೋರಿಸ್ಲೇ ಇಲ್ವಲ್ಲ, ಒಬ್ರಿಗೂ ಟಿ ವಿ ಮಾಧ್ಯಮದ ಮೂಲಕನೂ ಇವರು ಅವ್ರಿಗೆ ಸಾಂತ್ವನನೇ ಹೇಳಿವಲ್ಲ, ಸಾರಿ ಕೇಳಲೇ ಇಲ್ವಲ್ಲ ಇವರು? ಹೋರಾಟ ಈಗ ಆಯಿತು, ಪ್ರಜ್ವಲ್ನ ಕರ್ಸೋದ ಜವಾಬ್ದಾರಿ ಯಾರ್ದು? ಈಗ ನೀವು ಯಾರು ಸಾಮಾನ್ಯ ಜನರ ಒಬ್ಬ ಅಕ್ಯೂಸ್ ಹೊರಗಡೆ ಹೋದರೆ ಅವ್ರ ಅಪ್ಪನ ಕರೆಸಿ ಕೂರಿಸ್ತೀರಾ? ಅವರ ಅಣ್ಣನ ಕರೆಸಿ ಕೂರಿಸ್ತೀರಾ ಪೊಲೀಸ್ನವರು? ಈಗ ಕುಮಾರ ಅಲ್ಲಲ್ಲ ಅಂತ ಈಗ ಇವರೇ ಹೇಳಲ್ವಾ, ಏಯ್ ಅದು ಯಾರು ಕರೀರಿ ಕರೆಸ್ರಿ ಅಂತ ಅನ್ನಲ್ವಾ? ಈಗ ಇವ್ರ ಜವಾಬ್ದಾರಿ ತಗೊಂಡು ಕರೆಸ್ಬೇಕಲ್ಲ. ಯಾರ ಕಳಿಸಿರ್ಲಪ್ಪ, ಈಗ ಅವರ ಅಣ್ಣನ ಮಗ ಪ್ರಜ್ವಲ್ಲು ಸಂಬಂಧ ಇಲ್ಲ ಅಂದರೆ ಯಾರ ಪರ ಇವತ್ತು ಈ ಪ್ರತಿಭಟನೆ? ಯಾರ ಪರ ಪ್ರತಿಭಟನೆ ಮಾಡ್ತಾವ್ರೆ? ಯಾವ ಇಶ್ಯೂಗೆ ಪ್ರತಿಭಟನೆ ಮಾಡ್ತಾಯಿದ್ದಾರೆ? ಪೆನ್ಡ್ರೈವ್ ಎಲ್ಲಿಂದ ಬತ್ತು? ಪೆನ್ಡ್ರೈವ್ ಮಾಡಿದವ್ರು ಯಾರು? ರೆಕಾರ್ಡ್ ಮಾಡಿದವ್ರು ಯಾರು? ಇಷ್ಟು ಸಂತ್ರಸ್ತರ ಬೀದಿಗೆ ತಂದವ್ರು ಯಾರು? ಹಂಗಾರೆ ಅದು ಯಾವುದು ಬೇಡವಾ? ಈಗ ಯಾವುದಾರ ವಿಚಾರನ ಸೋಷಿಯಲ್ ಮೀಡಿಯಾದಲ್ಲೋ ಅಥವಾ ಇನ್ಯಾವುದೋ ರೀತಿಯಲ್ಲಿ ಹೋದಾಗ ಅದಕ್ಕೆ 108 ದಾರಿಗಳು ಸಿಕ್ಬಿಡ್ತವೆ, ಎಲ್ಲೆಲ್ಲೋ ಹೊರಟೋಗ್ತವೆ. ನಾವು ಅದನ್ನು ಹುಡ್ಕದ ಪ್ರಾರಂಭದಲ್ಲಿ ಈ ಇನ್ಸಿಡೆಂಟ್ ಆಯ್ತಲ್ಲ, ಇದಕ್ಕೆ ಯಾರು ಕಾರಣಕರ್ತರು? ಸೊ ರೆಕಾರ್ಡ್ ಮಾಡಿದವ್ರು ಯಾರು? ಆ ರೆಕಾರ್ಡ್ ಮಾಡಿದವರಿಂದ ಎಲ್ಲಿಗೆ ಹೋಯಿತು? ಅವ್ಯಾವೂ ಬೇಡ ಅಂತಂದರೆ ಒಬ್ಬ ಏನಾರ ಚರ್ಚೆ ಆಗಿರಲಿ, ದೇವರಾಜೇಗೌಡ ಶಿವರಾಮೇಗೌಡ ಏನಾರ ಚರ್ಚೆ ಆಗಿರಲಿ, ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿಗಳವರು, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರ ಜೊತೆಗೆ ರಾಜ್ಯದ ಉಪಮುಖ್ಯಮಂತ್ರಿಗಳು, ಇವತ್ತು ಸಂತ್ರಸ್ತರಿರ್ಬೋದು
ಸಂತ್ರಸ್ತರ ಪರವಾಗಿರೋರಿರ್ಬೋದು ಅಥವಾ ಬೇರೆ ಯಾವುದೋ ಪಬ್ಲಿಕ್ ಇಂಟ್ರೆಸ್ಟ್ ಇರೋದಿರ್ಬೋದು, ಸರ್ಕಾರದ ಮುಖ್ಯಮಂತ್ರಿ ಹತ್ರ, ಗೃಹಮಂತ್ರಿ ಹತ್ರ, ಉಪಮುಖ್ಯಮಂತ್ರಿ ಹತ್ರ ಹೋಗಿ ಈ ಇನ್ಸಿಡೆಂಟ್ ಬಗ್ಗೆ ನಮ್ಮ ಹತ್ರ ಮಾಹಿತಿ ಇದೆ ಅಥವಾ ಈ ಇನ್ಸಿಡೆಂಟನ್ನು ನಿಮಗೆ ಸರ್ಕಾರಕ್ಕೆ ಎಂಕ್ವೈರಿಗೆ ಅನುಕೂಲ ಆಗುತ್ತೆ, ಸಂತ್ರಸ್ತರಿಗೆ ಏನಾದರೂ ಸಹಾಯ ಆಗುತ್ತೆ ಅನ್ನೋ ಚರ್ಚೆ ಮಾಡಿದ್ರು ತಾನೇ, ತಪ್ಪೇನು? ತಪ್ಪೇನು ಒಂದೇ, ಚರ್ಚೆ ಮಾಡಿದ್ರೆ ಅದು ಅಪರಾಧನ? ಸೊ ಮೂಲ ಈ ಇಷ್ಟು ಜನ ಸಂತ್ರಸ್ತರಿದಾರಲ್ಲ, ಅದು ಎಷ್ಟು ಜನ ಏನು ಅನ್ನೋದು ಎಂಕ್ವೈರಿನಲ್ಲಿ ಗೊತ್ತಾಗಬೇಕು. ಇಲ್ಲ ಯಾರು ಇದನ್ನು ರಿಲೀಸ್ ಮಾಡಿದ್ದಾರೆ, ಪ್ರಾರಂಭದಲ್ಲಿ ರೆಕಾರ್ಡ್ ಮಾಡಿದ್ದಾರೆ ಅವ್ರು ಹೇಳಬೇಕು, ಯಾರು ತಪ್ಪಿತಸ್ತಿದ್ದಾರೆ ಅವ್ರು ಹೇಳಬೇಕು ನಾನು ಇಷ್ಟು ಜನ ಜೊತೆ ಈ ಥರ ಎಲ್ಲ ಇತ್ತು ಅಂತ. ನಮಗಂತೂ ಅದು ಗೊತ್ತಿಲ್ಲ, ಎನ್ಕ್ವೈರಿ ಆಗಂಟ ನಾವು ತಾಳ್ಮೆ ಇದ್ದೀವಿ, ಇವ್ರಿಗೆ ತಾಳ್ಮೆ ಇಲ್ಲ. ನೋಡಿ, ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಇವತ್ತೇನಾದರೂ ಕರ್ನಾಟಕದಲ್ಲಿ ಸ್ವತಂತ್ರ ಬಂದ ಮೇಲೆ ಒಂದಷ್ಟು ನ್ಯಾಯ ಸಿಕ್ಕಿದರೆ, ಒಂದಷ್ಟು ತನಿಖೆಯಲ್ಲಿ ಏನಾದರೂ ಸತ್ಯಾಂಶ ಹೊರಗಡೆ ಬಂದಿದ್ದರೆ ಕರ್ನಾಟಕದ ತನಿಖಾ ಸಂಸ್ಥೆಯಿಂದ, CBI ಇಲ್ಲಿವರೆಗೆ ಮಾಡಿದಂಥ ಯಾವುದೇ ತನಿಖೆಯಲ್ಲೂ ಸಹ ಎಲ್ಲ ಕ್ಲೀನ್ ಚಿಟ್ ಆಗಿದ್ದಾವೆ, ಇಲ್ಲ ಮೂಲೆಗೆ ಬಿದ್ದಿದ್ದಾವೆ, ಯಾವೂ ಇಲ್ಲ. ಇವತ್ತು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಈ ರಾಜ್ಯದ ಪೊಲೀಸ್ ಅಧಿಕಾರಿಗಳು ಸಮರ್ಥರು ಅಂತ ಎಷ್ಟೋ ಸಾರಿ ಹೇಳೋರು ಟಿವಿಲಿ. ನೀವೇನಾಗುತ್ತೆ ಬುದ್ಧಿವಂತರು, ಯಾರು ಚಲುವರಾಯ ಸ್ವಾಮಿನೋ ರವಿನೋ ಸಿಕ್ಬಿಟ್ರೆ ಮಾತ್ರ ಹಳೆದು ಸೇರಿಸ್ಬಿಟ್ಟು ಹೊಡೆದ್ಬಿಡ್ತೀರಾ. ಈಗ ಎಷ್ಟೋ ಸಲ ಹೇಳೋರಲ್ಲ ಕುಮಾರಸ್ವಾಮಿಯವರು ಭಾಳ ಸಮರ್ಥರು ಅಂತ, ಅದನ್ನು ಹಾಕಿ ಹೊಡೀರಿ, ತೆಗೀರಿ, ನಿಮ್ಮ ಟಿವಿಲೇ ಇರ್ತದಲ್ಲ. ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮಾತ್ರ ಪೊಲೀಸ್ ಆಫೀಸರ್ಸ್ ಸಮರ್ಥರಿದ್ದಾರೆ, ಇವತ್ತು ನಮ್ಮ ಸರ್ಕಾರ ಇದ್ದಾಗ ಪೊಲೀಸ್ ಆಫೀಸರ್ಸು ಸರಿ ಇಲ್ಲ. ಬಿಡ್ರಿ, ಅದು ಯಾಕೆ ಹೆಚ್ಚು ಬೇರೆ ವಿಚಾರ ಹೇಳಿ. ಟಾರ್ಗೆಟ್ ಅಂತಂದರೆ ಎಲ್ಲೋ ಅವರು ಈಗ ಅವ್ರಿಗೆ ಪೊಸಿಷನ್ನು ಅಭದ್ರತೆ ಕಾಡ್ತಾ ಇರಬೇಕು. ಏ ಯಾವನ್ರಿ ಅಂತಾರೆ ಈಗ, ಹಂಗಂದರೆ ಚಲುವರಾಯಸ್ವಾಮಿ ಯಾವನ್ರಿ ಅವನು ಅಂತಾರೆ, ಏನು ಮಾಡೋಕ್ಕದು? ಅದಕ್ಕೆ DK ಶಿವಕುಮಾರು ನಮ್ಮ ಪಕ್ಷದಲ್ಲಿ, ರಾಜ್ಯದಲ್ಲಿ, ಒಕ್ಕಲಿಗ ಸಮಾಜದಲ್ಲಿ, ಜೊತೆಗೆ ನಮ್ಮ ಪಕ್ಷ ಏನು ಸಮಾಜಕ್ಕೆ ಅಂತಲ್ಲ, ಒಬ್ಬರು ಪ್ರದೇಶ ಕಾಂಗ್ರೆಸ್ ಆಗಿ ಸಕ್ಸಸ್ಫುಲ್ ಆಗಿ 136 ಜನನ ಸಿದ್ದರಾಮಯ್ಯನವರು ಅವರು ಒಟ್ಟಿಗೆ ಕೂಡಿ ಸರ್ಕಾರ ತಂದಿದ್ದಾರೆ. ಇವತ್ತು ಲೋಕಸಭಾ ಚುನಾವಣೆ ಎದುರಿಸ್ತಾ ಇದ್ದಾರೆ. ಅವರಿಗೆ ಇವತ್ತು ಅವರ ಇಲ್ಲಿವರೆಗೆ ದೇವೇಗೌಡರು ಪಕ್ಷವನ್ನು ಕಟ್ಟಿ ಉಳಿಸ್ಕೊಂಬಂದು, ಸೊ ಅದನ್ನು ಮುಂದುವರ್ಸ್ಲಿಕ್ಕೆ ಆಗದೆ ಇವತ್ತು ಅಲೈನ್ಸ್ಗೆ ಹೋಗಿದ್ದಾರೆ. ಸೊ ಅಲ್ಲಿ ಈ ಥರದ್ದೆಲ್ಲ ಗೊಂದಲ ಸೃಷ್ಟಿಯಾಗಿದೆ. ಈ ಇದರಲ್ಲಿ ಬಹುಶಃ DK ಶಿವಕುಮಾರ್ ಮೇಲೆ ಮಾತಾಡೋದ್ರಿಂದ DK ಶಿವಕುಮಾರ ವ್ಯಕ್ತಿತ್ವವನ್ನು ಸ್ವಲ್ಪ ಅಲ್ಲಾಡಿಸ್ಬೋದು ಅಂತಲ, ಅಥವಾ ಇಲ್ಲ ಈ ಇಶ್ಯೂ ಡೈವರ್ಟ್ ಮಾಡ್ಬೋದು ಅಂತಲ, ಏನು ಅವರಲ್ಲಿ ಪ್ಲ್ಯಾನ್ ಇದೆಯೋ ಗೊತ್ತಿಲ್ವಲ್ಲ, ಅವರೇ ಹೇಳಬೇಕು, ನಮಗೇನು ಗೊತ್ತಿದೆ. ರೀ ಗುರು ಸುನಿ, ಭಾಳ ತಪ್ಪಾಗಿ ಮಾತಾಡಬೇಡಿ. ಅವ್ರು ಹೇಳಿದ್ರು ಅಂತ ನೀವು ಹೇಳಬಾರ್ದು, ಹೇಳಿದ್ದೆ ಕೇಳಬೇಕು ಅಂತ ಏನು ನಿಮಗೂ ಕಾನೂನಿಲ್ಲ, ಕೇಳಿಲಿ ಒಂದು ನಿಮಿಷ. ಆರೋಪ ಮಾಡಿದ್ದೆಲ್ಲನೂ ನೀವು ಪ್ರಶ್ನೆ ಮಾಡೋದು ಸೂಕ್ತ ಅಲ್ಲ, ನೀವು ಅದನ್ನು ವಿಮರ್ಶೆ ಮಾಡಬೇಕು. ಸೊ ಯಾರು ಇವನು ಡ್ರೈವರ್ ಇದ್ದಾನೆ, ಡ್ರೈವರ್ ಹೇಳ್ತಾನೆ ಒಂದು ವರ್ಷ ಮುಂಚಿತವಾಗಿ ದೇವರಾಜೇಗೌಡನ ಕೈಲಿ ಕೊಟ್ಟೆ ಅಂತ. ದೇವರಾಜೇಗೌಡ, ನಾನು ಕ್ಯಾಂಡಿಡೇಟು BJP ಕ್ಯಾಂಡಿಡೇಟ್ ಆಗಿದೆ ಅಂತಾನೆ ಒಂದು ವರ್ಷ ಮುಂಚಿತವಾಗಿ. ಪವರ್ TV ಹೇಳ್ತಾರೆ ನನಗೆ 6 ಮುಂದೆಲೇ ನನಗೆ ಗೊತ್ತಿತ್ತು, ಫೋನ್ ಮಾಡಿದ್ರು, ಬಟ್ ನಾನು ಅಮಿತ್ ಶಾನು ನನಗೆ ಹೇಳಿದ್ರು ಬೇಡ ಅಂತ ಟಿಕೆಟು, ನಾನು ಹೇಳಿದೆ ಹಂಗೂ ಆಟ ಮಾಡಿ ನಮ್ಮ ಮನೆಯಲ್ಲಿ ಟಿಕೆಟ್ ಕೊಟ್ಟರು ಅಂತ ಕುಮಾರಸ್ವಾಮಿಯವರೇ ಇದಕ್ಕಿಂತ ಮೊದಲು ಪವರ್ TV ಜೊತೆ ಮಾತಾಡ್ತಾರೆ, ಪವರ್ TV ಮಾತಾಡ್ತಾ ಹೇಳ್ತಾರೆ ಅವರು ಸಟ್ರು. ಸೊ ಇವೆಲ್ಲ ಇರಬೇಕು ಒಂದು ನಿಮಿಷ, ಇವೆಲ್ಲ ಇರಬೇಕಾದ್ರೆ ಆ ಹುಡುಗ ಆ ಡ್ರೈವರು ಹೇಳ್ತಾನೆ ನಾನು, ಸೊ ಇವರೊಬ್ಬರ ಕೈಲೇ ಕೊಟ್ಟಿದ್ದು ಫೈವ್ ಜಿ ಕೆಪ್ಯಾಸಿಟಿದು ಕೊಟ್ಟಿದ್ದು, ಫುಲ್ ಲೋಡ್ ಅವ್ರಿಗೆ ಕೊಟ್ಟಿದ್ದು, ಇದು ಅಷ್ಟೇ ರಿಲೀಸ್ ಆಗಿರೋದು, ಅದಕ್ಕಿಂತ ಜಾಸ್ತಿ ಇದ್ದಾವೆ ನನ್ನ ಹತ್ರ, ನಾನು ಕೊಟ್ಟಿದ್ರೆ ಜಾಸ್ತಿ ರಿಲೀಸ್ ಆಗಿರೋದೆಲ್ಲ ಸಿಗ್ತಿತ್ತು, ಅವ್ರ ಹತ್ರ ಮಾತ್ರ ರಿಲೀಸ್ ಆಗಿರೋದ್ರಿಂದ ಇಟ್ಟು ಅಂತಾರೆ. ಮತ್ತು ಕುಮಾರಸ್ವಾಮಿನೂ ಅವರು ಭೇಟಿಯಾಗವ್ರೆ, ಯಾರೋ ದೇವರಾಜೇಗೌಡರು ಏನಕ್ಕೆ ಭೇಟಿಯಾಗಿದ್ರು, ಏನಕ್ಕೆ ಚರ್ಚೆ ಮಾಡಿದರು, ಅದನ್ನೇ ಹೇಳೋರಲ್ರಿ, ತನಿಖೆನಲ್ಲಿ ಬರುತ್ತೆ ಬಿಡ್ರಿ, ಯಾವಾಗ ಭೇಟಿಯಾಗಿದ್ರು ಅಂತ ಬಿಡಿ. ಆ ವಿಚಾರನ ಬಿಟ್ಟು ಬೇರೆ ಯಾವ್ದಾರ ಮಳೆ ಗಿಳೆ ಹಾನಿ ಆಗಿರೋದ್ರ ಬಗ್ಗೆ ಏನಾರ ಕುಡಿಯೋ ನೀರಿನ ಸಮಸ್ಯೆ ಇದ್ರ ಬಗ್ಗೆ ಹೇಳಿ, ಇದನ್ನ ಏನು ಮಾತಾಡಿ ನಮ್ಮ ಜನಕ್ಕೂ. ಹಾಂ, ಎಲ್ಲ ಮುಂಚೆನೇ ಭೇಟಿ ಮಾಡಿದ್ದು, ಯಾಕಂಗೆ ನೋಡ್ತಾ ಇಲ್ವ ನೀವು? ಬೆಳಗ್ಗೆಯಿಂದ ಚರ್ಚೆ ನಡೀತಾ ಇದಲ್ಲ TV ಮುಂದೆಲ್ಲೇ, ಪವರ್ TV ಚರ್ಚೆ ಆಯ್ತಾ ನೋಡಿ, TV ನೋಡಿ ಎಲ್ಲ ವಿಚಾರ ತಿಳ್ಕೊಳ್ಳಿ, ನಾಳೆ ನಾನು ಬರ್ತೀನಿ, ಬಂದಾಗ ಚರ್ಚೆ ಮಾಡೋಣ. ನೀವು
ಹೇಳಿದ್ದೀನಿ ಡಿ ಸಿ ಅವ್ರಿಗೆ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅದೆಲ್ಲ ವರದಿ ತರಿಸ್ಕೊಂಡು ಪ್ರಥಮ ಹಂತದ್ದು ಏನೇನು ಮಾಡಲಿಕ್ಕೆ ಸಾಧ್ಯನೋ ತಕ್ಷಣ, ಮತ್ತು ನಮ್ಮ ಚೆಸ್ಕಾಂ ಅಧ್ಯಕ್ಷರು ಇದ್ದಾರೆ, ನಮ್ಮ ರವಿಯವರು ಭಾಳ ಮಂಡ್ಯದಲ್ಲಿ ಹೆಚ್ಚು ಹಾನಿಯಾಗಿದೆ ಅಂತ ಹೇಳಿದ್ದಾರೆ. ಸೊ ಸರ್ಕಾರದಿಂದ ಏನು ಪರಿಹಾರವನ್ನು ಕೊಡಲಿಕ್ಕೆ ಸಾಧ್ಯ, ರೆವಿನ್ಯೂ ಇಲಾಖೆಯಿಂದ ತರಿಸಿ ತಕ್ಷಣ ಮಾಡಬೇಕು ಅಂತ ಹೇಳಿದ್ದೀವಿ. ತಾತ್ಕಾಲಿಕ ತೊಂದರೆ ಇರೋದನ್ನ ಪರಿಹಾರ ಮಾಡಲಿಕ್ಕೆ ಹೇಳಿದ್ದೀವಿ.